वेलकम टू अवर यूट्यूब चैनल इवत्तु नाव माड़ता इरुवंता रेसिपी वेज मोमोस इदु चिक्क मक्कलिंद हिडिदु दोड्डवरिगे एल्लरिगू इष्टवागुवंत रेसिपी तुंबा हेल्दी एंड टेस्टी आगिरुवंत रेसिपी आयिल कूड कडिमे यूज माड्तेवे नावु इदक्के ओम्मे ट्राई माडि नोडि बेकागुव सामग्रिगळु ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಎಲೆಕೋಸು ಒಂದು ಕಪ್ ದಪ್ಪ ಮೆಣಸಿನಕಾಯಿ ಮೂರು ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಒಂದು ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಗರಂ ಮಸಾಲ ಸೋಯಾ ಸಾಸ್ ಒಂದು ಟೀಸ್ಪೂನ್ ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಸ್ಪೂನ್ ರಿಫೈನ್ಡ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಶುರು ಮಾಡೋಣ ಮೋಮೋಸ್ನ ಹೊರಗಿನ ಭಾಗಕ್ಕೆ ಈ ರೀತಿ ನೋಡಿ ಗೋಧಿ ಹಿಟ್ಟಿಗೆ 3 ಚಮಚ ಎಣ್ಣೆ ಮತ್ತು ಅರ್ಧ ಚಮಚ ಉಪ್ಪನ್ನು ಹಾಕಿ ಈ ತರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು ಇನ್ನಂತ ಸ್ಟಫಿಂಗ್ ರೆಡಿ ಮಾಡೋಣ ಬನ್ನಿ ಒಂದು ಬಾಣಲಿಗೆ ಈ ರೀತಿ 3 ಚಮಚ ಎಣ್ಣೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿಯನ್ನು ಹಾಕಬೇಕು ಸ್ವಲ್ಪ ಫ್ರೈ ಮಾಡಿ ನಂತರ ಸಣ್ಣಗೆ ಹೆಚ್ಚಿದ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಇದಕ್ಕೆ ಬೇಕಾದರೆ ನೀವು ಸ್ವೀಟ್ ಕಾರ್ನ್ ಕೂಡ ಹಾಕಬಹುದು ಚೆನ್ನಾಗಿ ಅದನ್ನು ಬೇಯಿಸಿ ಹಾಕಿ ಇತರ ಮಿಕ್ಸ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ 2 ನಿಮಿಷಗಳ ಕಾಲ ಬೇಯಲು ಬಿಡಿ ನೋಡಿ ಹೀಗೆ ಆಗ್ತದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಕಾಳು ಮೆಣಸು ಪುಡಿ 1 ಚಮಚ ಕಾಳು ಮೆಣಸು ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಕಾಳುಮೆಣಸ್ ಪುಡಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಅದೆಲ್ಲ ತರಕಾರಿಗಳೆಲ್ಲ ತುಂಬಾ ಬೇಯದ ಬೇಡ ಸ್ವಲ್ಪ ಕ್ರಂಚಿನೆಸ್ ಇರಲಿ ನಂತರ ಬೇಯಿಸಿದ ಆಲೂಗೆಡ್ಡೆ ನೀವೇನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿರೋ ಅಂತ ಆಲೂಗೆಡ್ಡೆ ಇದೆ ಆ ಆಲೂಗೆಡ್ಡೆಯನ್ನು ಈ ಒಂದು ಹಂತದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಿರೋದು ಒಳ್ಳೆಯದು 1-2 ಚಮಚ ಸೋಯಾ ಸಾಸ್ ಅನ್ನು ಹಾಕಿ ಸೋಯಾ ಸಾಸ್ ಹಾಕೋದ್ರಿಂದ ಸ್ವಲ್ಪ ಉಪ್ಪನ್ನು ನೋಡಿ ಹಾಕಿ ಯಾಕಂದ್ರೆ ಸೋಯಾ ಸಾಸ್ ನಲ್ಲಿ ಸ್ವಲ್ಪ ಉಪ್ಪು ಇರ್ತದೆ ನೋಡಿ ಹೀಗೆ ನಿಮ್ಮ ಸ್ಟಫಿಂಗ್ ರೆಡಿ ಆಗ್ತದೆ ಸ್ಟಫಿಂಗ್ ರೆಡಿ ಆದ್ಮೇಲೆ ಈ ರೀತಿ ನೀವು ಹಿಟ್ಟು ಕಲಸ್ಕೊಂಡಿದ್ರಲ್ಲ ಮೊದಲೇನೇ ಆ ಹಿಟ್ಟನ್ನ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಾವು ಜಾಮೂನಿಗೆ ನಾವು ಉಂಡೆ ಮಾಡ್ತೀವಲ್ಲ ಆ ರೀತಿನಲ್ಲಿ ಇರಬೇಕು ನೋಡಿ ಈ ರೀತಿ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಾವು ಪೂರಿ ಮಾಡ್ತೀವಲ್ಲ ಆ ಒಂದು ರೌಂಡ್ ಅಷ್ಟು ದೊಡ್ಡದಾಗಿ ಲಟ್ಸ್ಕೋಬೇಕು ತುಂಬಾ ತೆಳು ಲಟ್ಸೋದು ಬೇಡ ಸ್ವಲ್ಪ ದಪ್ಪ ಇರಲಿ ಫಿಲ್ಲಿಂಗ್ ಅನ್ನು ನೋಡಿ ಹೀಗೆ ಫಿಲ್ ಮಾಡೋದು ಒಂದೆರಡರಿಂದ 3 ಸ್ಪೂನ್ ಅಷ್ಟು ಹಾಕಿ ನಾವು ಮೋದಕ ಮಾಡ್ತೀವಲ್ಲ ಮೋದಕದ ಆಕಾರದಲ್ಲಿ ಅದನ್ನ ಮಡಿಸ್ತಾ ಹೋಗಬೇಕು ನೋಡಿ ಹೀಗೆ ಹೀಗೆ ಮಡಿಸಿ ಅದನ್ನ ಇಡ್ಲಿ ಪಾತ್ರೆ ಅದೊಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಜೋಡಿಸಬೇಕು ಈ ರೀತಿ ಜೋಡಿಸಿ ಇದನ್ನ 20 ನಿಮಿಷಗಳ ಕಾಲ ಬೇಯಕ್ಕೆ ಬಿಡಬೇಕು 15ರಿಂದ 20 ನಿಮಿಷ ಇತ್ರ ಬೆಂದ ಮೇಲೆ ನೋಡಿ ಹೀಗೆ ಮೋಮೋಸ್ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇದನ್ನ ಒಂದು ಸ್ಪೂನಿನಲ್ಲಿ ಎಣ್ಣೆ ಹಾಕಿರ್ತೀವಲ್ಲ ಇದು ತುಂಬಾ ಸಲಿಸಾಗಿ ಬರ್ತದೆ ಇದನ್ನ ನೀವು ಟೊಮೆಟೊ ಸಾಸ್ ಮತ್ತೆ ಪುದೀನಾ ಚಟ್ನಿ ಜೊತೆ ಸೇವಿಸಬಹುದು ಇದು ತುಂಬಾ ಒಳ್ಳೆ
ಫುಡ್ ಹೆಲ್ದಿ ಫುಡ್ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು ಗೋಧಿ ಹಿಟ್ಟಿಂದ ಮಾಡಿರುವಂತದ್ದು ಇದು ತುಂಬಾ ಚೆನ್ನಾಗಿರ್ತದೆ Thank you for watching.